ಶಿಕ್ಷಕರ ದಿನಾಚರಣೆ ಅಂತಂದ್ರೆ ಬರೇ ಒಂದು ದಿನ ನಾವು ಕೂತ್ಕೊಂಡು ಅವತ್ತು ಶಿಕ್ಷಕರ ದಿನಾಚರಣೆ ಮಾಡೋದ್ರ ಬದಲಾಗಿ ಅದಕ್ಕಿಂತ ಪೂರ್ವದಲ್ಲಿ ಶಿಕ್ಷಕರಿಗೆ ಕೆಲವೊಂದು ಆಟ ಮೇಲಾಟ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ರೆ ಅದಕ್ಕೊಂದು ಅರ್ಥ ಇರ್ತದೆ ಅನ್ನುವಂತಹ ಉದ್ದೇಶದಿಂದ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರು ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಈ ಒಂದು ಕ್ರೀಡಾಕೂಟವನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ಸುಮಾರು 2-3 ದಿನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು ಸಹಿತ ಅಚ್ಚುಕಟ್ಟಾಗಿ ನೋಡ್ರಿ ನಾವು ಒಳ್ಳೆಯ ಕಾರ್ಯಕ್ರಮ ಮಾಡುವಂತ ಸಂದರ್ಭದಲ್ಲಿ ಮೈಕ್ಗಳು ಕೈ ಕೊಟ್ಟಿರ್ತವೆ ಆದರೆ ಇವತ್ತು ಎಷ್ಟು ಹೊಸ ಮೈಕ್ ಹೊಸ ಸ್ಪೀಕರ್ ಈ ಒಂದು ಇವತ್ತಿನ ದಿನ ದೈಹಿಕವಾಗಿರ್ತಕ್ಕಂತ ಶ್ರಮವನ್ನು ಹಾಕಿ ಆಡುವಂತ ಆಟಗಳು ಇರಬಹುದು ಆನಂತರ ಬಾನತ್ತರಕ್ಕೆ ಹಾರುವ ಬಯಕೆಯ ಭಾರತ ಎನ್ನುವಂತಹ ಸಾಹಿತ್ಯಿಕ ಮತ್ತು ನಾವು ಮಾರ್ಗದರ್ಶಕರಾಗಿ ಯಾವ ರೀತಿ ಶಾಲೆಯೊಳಗೆ ಕೆಲಸ ಮಾಡ್ತೇವೆ ಅನ್ನೋದನ್ನ ಮಾಡೋದಕ್ಕೆ ಇದೊಂದು ವೇದಿಕೆ ಎಲ್ಲ ಶಿಕ್ಷಕರಿಗೆ ಆ ಒಂದು ಹುಮ್ಮಸ್ಸಿನಿಂದ ಇವತ್ತೆಲ್ಲರೂ ಇಲ್ಲಿ ಕೂಡಿದ್ದೀವಿ ಈ ದೀಪವನ್ನು ಬೆಳಗೋದ್ರ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀವಿ ಈಗೇನು 5ನೇ ತಾರೀಕು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳು ನಡೆಯುತ್ತವೆ ಶಿಕ್ಷಕರ ದಿನಾಚರಣೆ ಆ ದಿನ ಸಹಿತ ಎಲ್ಲರೂ 10 ಗಂಟೆಗೆ ಹಾಜರಾಗಿ ಅವತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಯಾಕಂದ್ರೆ ಆ ದಿನ ಮಾನ್ಯ ಶಾಸಕರು ಎಲ್ಲ ಶಿಕ್ಷಕರ ಜೊತೆಗೆ ಮತ್ತು ನಮ್ಮೆಲ್ಲ ಹೆಡ್ ಮಾಸ್ಟರ್ ಜೊತೆಗೆ ಒಂದೆರಡು ತಾಸು ಸಮಯಾವಕಾಶವನ್ನು ಅವರು ಕಳಿಬೇಕಂತ ಅನ್ನುವಂತಹ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಬೇಗ ಬಂದಂದ್ರೆ ನಾವು ನಮ್ಮ ಏನು ಶೈಕ್ಷಣಿಕವಾಗಿರ್ತಕ್ಕಂತಹ ಮತ್ತು ಗುಣಾತ್ಮಕವಾಗಿರ್ತಕ್ಕ ಶಿಕ್ಷಣ ಕೊಡೋದಕ್ಕೆ ನಾವು ಏನೇನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಎನ್ನುವಂಥದ್ದನ್ನು ಅವ್ರ ಜೊತೆಗೆ ನಾವು ಸಂವಾದ ಮಾಡೋದ್ರ ಮುಖಾಂತರ ಹಂಚಿಕೊಳ್ಬಹುದು ಆ ನಿಟ್ಟಿನಲ್ಲಿ ಮುಂಜಾನೆ ಏನು ನಮ್ಮ ಹೊಸಪೇಟೆ ತಾಲೂಕಿನ ಶಿಕ್ಷಕರ ವತಿಯಿಂದ ಏನು ಕಾರ್ಯಕ್ರಮಗಳು ಅವು ನಡೀತವೆ ತದನಂತರ ನಮ್ಮ ಹೊಸಪೇಟೆ ತಾಲೂಕಿಂದ ಮುಗಿದ ನಂತರ ಜಿಲ್ಲಾ ಮಟ್ಟದ ಏನು ಪ್ರಶಸ್ತಿ ವಿಜೇತ ಶಿಕ್ಷಕರಿಗೆ ಪ್ರಶಸ್ತಿ ಕೊಡುವಂತಹ ಸಮಾರಂಭ ಸಹಿತ ಇರ್ತವೆ ಹೀಗಾಗಿ ಇದು ಒಂದು ಅಚ್ಚುಕಟ್ಟಾಗಿರುವಂತಹ ಕಾರ್ಯಕ್ರಮ ಮಾಡಬೇಕೆನ್ನುವಂತಹ ಉದ್ದೇಶ ಇಟ್ಟುಕೊಂಡು ಇವತ್ತು ಮೊದಲನೇ ಪ್ರಯತ್ನವಾಗಿ ನಾವು ಆಟವನ್ನು ಪ್ರಾರಂಭ ಮಾಡಿದ್ವಿ ಈ ಆಟದಲ್ಲಿ ಎಲ್ಲರೂ ಭಾಗವಹಿಸಿ ಆಟದಲ್ಲಿ ಯಾರು ವಿಜೇತರಾಗಿರ್ತೀರೋ ಆ ದಿನ ನಿಮಗೆ ಪ್ರಶಸ್ತಿ ಕೊಡುವಂತ ವ್ಯವಸ್ಥೆ ಮಾಡ್ತೇವೆ ಎನ್ನುವಂತ ಮಾತನ್ನು ಹೇಳಿ ಆಚೆಯ ಕೈಯಲ್ಲಿ ಎಲ್ಲೋ ಸಂಗಾತಿ
ಮಾಡ್ತಾರೆ ಅಂದ್ರೆ ಅಲೆಕ್ಸಾಂಡರ್ ಆ ನದಿಯ ದಡವನ್ನ ದಾಟಿ ಬಿಡ್ತಾರೆ. ದಡವನ್ನ ದಾಟಿದಾಗ ಗುರುಗಳು ಅರಿಸ್ಟಾಟಲ್ ಬಂದು ಕೇಳ್ತಾರೆ, ಯಾಕಪ್ಪ ಈ ರೀತಿಯಾದಂತ ನೀನು ಕೆಲಸ ಮಾಡಿದೆ, ನನ್ನ ಮಾತನ್ನ ನೀನು ಮೀರಿ ಬಿಟ್ಟೆ ಅಂತ ಕೇಳಿದಾಗ ಅವಾಗ ಹೇಳ್ತಾರೆ ಅಲೆಕ್ಸಾಂಡರ್, ಗುರುಗಳೇ ನನ್ನಂತ ಶಿಷ್ಯನನ್ನ ಬೇಕಾದಷ್ಟು ಜನ ಸಾಯ್ಬೋದು, ಆದ್ರೆ ನನ್ನಂತ ಶಿಷ್ಯರನ್ನ ಸಾವಿರಾರು ಲಕ್ಷಾಂತರ ಶಿಷ್ಯರನ್ನ ಒಂದು ಹುಟ್ಟಿಸತಕ್ಕಂತ ಒಂದು ನಿಮಗೆ ತಾಕತ್ತಿದೆ, ಹಾಗಾಗಿ ನಾನು ಈ ಒಂದು ಮಹಾಕಾರ್ಯವನ್ನ ನಿಮ್ಮನ್ನ ಕೇಳದನ್ನೇ ಮಾಡಿದೆ, ನನ್ನನ್ನ ಕ್ಷಮಿಸಿ ಅಂತ ಹೇಳ್ತಾರೆ. ಇದು ಒಂದು ರೀತಿಯ ಇವತ್ತು ಕೂಡ ಜಗತ್ತು ಅಲೆಕ್ಸಾಂಡರ್ ಅನ್ನ ನೆನೆಸ್ತಾ ಇದೆ. ಯಾಕೆಂದ್ರೆ ಆತ ತನ್ನ 34 ವರ್ಷದ ಒಳಗೆ ಇಡೀ ಪ್ರಪಂಚವನ್ನ ಸುತ್ತಿರ್ತಕ್ಕಂಥ ಒಬ್ಬ ಮಹಾರಾಜ ಆಗಿರ್ತಾನೆ. ಆತ ಶತ್ರು ಕೂಡ ಇವತ್ತಿಗೂ ಕೂಡ ಆತನ ಹೆಸರು ಆತನ ಗುರು ಆಗಿರ್ತಕ್ಕಂಥ ಅರಿಸ್ಟಾಟಲ್. ಅರಿಸ್ಟಾಟಲ್ ಕೂಡ ಒಬ್ಬ ಮಹಾ ಮೇಧಾವಿ ಆಗಿರ್ತಕ್ಕಂಥ ಒಬ್ಬ ಗುರುಗಳಾಗಿದ್ದಾರೆ. ಹಾಗೆ ಈ ರೀತಿಯಾಗಿರ್ತಕ್ಕಂಥ ಬೇಕಾದಷ್ಟು ಗುರುಗಳು ಅರಿಸ್ಟಾಟಲ್ ಆಗಿರ್ಬೋದು, ಅಲೆಕ್ಸಾಂಡರ್ ಆಗಿರ್ಬೋದು, ಹಾಗೆ ಇವತ್ತಿನ ಮಹಾಗುರುಗಳಾಗಿರ್ತಕ್ಕಂಥ ಈಗ ನಮಗೆ ಸುತ್ತಮುತ್ತಲ ಇರ್ತಕ್ಕಂಥ ಸದ್ಯ ಮಾರ್ಗದರ್ಶನ ನೀಡ್ತಕ್ಕಂಥ ಒಳ್ಳೆ ಗುರುಗಳು ಅಂದರೆ ನಮ್ಮ ಕೊಪ್ಪಳದ ಗವಿಮಠದ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತ ಹೇಳ್ತಾ, ಸಾವು ಅನ್ನೋದು ಎಲ್ಲರಿಗೂ ಬರುತ್ತೆ, ಆದರೆ ಆ ಸಾವನ್ನು ನಾವು ಅದನ್ನು ಗೆಲ್ಲುವಂತಕ್ಕಂಥ ಹೆಸರನ್ನು ನಾವು ಉಳಿಸ್ಬೇಕು ಅಂತ ಹೇಳಿ ನನ್ನ ಎರಡು ಮಾತುಗಳಿಗೆ. ಹೇಳಬೇಕಾದ್ರೆ ಒಂದು ಕಗ್ಗವನ್ನು ಹೇಳ್ತೀನಿ. ಓರ್ವನೇ ನಿಲ್ವೆ ನೀ ದುಕ್ಕಟ ಕ್ಷಣಗಳಲ್ಲಿ ಧರ್ಮ ಸಂಕಟದಲ್ಲಿ ಜೀವ ಧರ್ಮ ಸಮರದಲ್ಲಿ ನಿರ್ವಾಣ ಕ್ಷೇತ್ರದಲ್ಲಿ ನಿರ್ಮಾಣ ಘಟ್ಟದಲ್ಲಿ ಮಂಕ ನಿರ್ಮಿತ ನಿರಂಕಲಿ ಮಂಕುತಿಮ್ಮ. ನೋಡಿ ಇದು ಹೆಂಗ ನಮ್ಮ ಜೀವನದಲ್ಲಿ ಸಮಯ ಅನ್ನೋದು ಒಂದೊಂದು ಹಂತ ಹಂತವಾಗಿ ಬರುತ್ತೆ. ನಮ್ಮ ಜೀವನದಲ್ಲಿ ಸಮಯ ಬಾಲ್ಯ ಒಂದು ಹಂತ, ಪ್ರೌಢ ಒಂದು ಹಂತ, ಹರಿಯದೆ ಯವನದ ಒಂದು ಹಂತ, ವೃದ್ಧಾಪ ಹಂತ. ಈ ಸಮಯ ಅನ್ನೋದು ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಸಮಯವನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಜೀವನವನ್ನು ಸಾಕಿದ್ರೆ ನಮ್ಮ ಜೀವನ ಪರಿಪೂರ್ಣ ಅಂತ ಹೇಳೋದಾಗಿ ಇಲ್ಲಿ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ನಾವು ಯಾವುದೇ ಒಂದು ಸಮಯದಲ್ಲಿ ಒಂದು ಯಾವುದೇ ಒಂದು ವಿಚಾರವನ್ನು ತೆಗೆದುಕೊಂಡಾಗ ಒಂದು ನೆಗೆಟಿವ್ ಆಗಿ ತೊಗೊಳ್ಕೊಳ್ತೀವಿ, ಒಂದು ಪಾಸಿಟಿವ್ ಆಗಿ ತೊಗೊಳ್ಕೊಳ್ತೀವಿ. ಸಮಯವನ್ನು ನಾವು ಇಟ್ಕೊಂಡು ಯಾವುದೇ ಒಂದು ಕೆಲಸವನ್ನ ಮಾಡಿದ್ರೆ ಅದು ಪರಿಪೂರ್ಣತೆಯನ್ನು ಹೊಂದಿದೆ ಅಂತ ಹೇಳ್ತೀವಿ. ಈ ಸಮಯವನ್ನು ಇಟ್ಕೊಳ್ಳಾರ್ದೆ ನಾವು ಯಾವುದೇ ಒಂದು ಕೆಲಸವನ್ನ ಮಾಡಿದ್ರೆ ಅದು ನಮಗೆ ಅಪರಿಪೂರ್ಣ ಅಂತಾನೆ ಹೇಳ್ಬೋದು. ಈ ಸಮಯ ನಮ್ಮ ಜೀವನದಲ್ಲಿ ಬಹಳ ಪ್ರಮುಖವಾದಂಥದ್ದು. ಅದಕ್ಕೆ ಟೈಮ್ ಇಸ್ ವೆರಿ ವ್ಯಾಲ್ಯೂಯಬಲ್, ಇಟ್ ಈಸ್ ನಾಟ್ ಕಂಡ್ಯಾಕ್ ಅಂತ ಹೇಳ್ತೀವಿ. ಈ ಸಮಯಕ್ಕೆ ತಕ್ಕಂಗೆ ನಮ್ಮ ಜೀವನವನ್ನು ಅಳವಡಿಸ್ಕೊಂಡು ಸಭ್ಯ ಸಮಾಜಕ್ಕೆ ನಾವು ಸಭ್ಯ ವ್ಯಕ್ತಿಗಳಾಗಿ ಪರಿವರ್ತನೆ ಆಗಬೇಕು ಅಂತ ಹೇಳ್ತೀವಿ. ಈ ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದೇ ಇಲ್ಲ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹೊಸಪೇಟೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹೊಸಪೇಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ಅಂಗವಾಗಿ ಇವತ್ತಿನ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಆಶುಭಾಷಣ ಕಾರ್ಯಕ್ರಮದಲ್ಲಿ ನನಗೆ ಬಂದಂತಹ ವಿಷಯ ವಿದ್ಯಾರ್ಥಿ. ವೇದಿಕೆ ಉಪಸ್ಥಿತರಾಗಿದ್ದಿರುವ ಗೌರವಾನ್ವಿತ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ ಹಾಗೂ ಸದಸ್ಯರೇ ಹಾಗೂ ತೀರ್ಪುಗಾರರೇ ಹಾಗೂ ಆತ್ಮೀಯರೇ, ಈ ವಿದ್ಯಾರ್ಥಿ ಶೈಕ್ಷಣಿಕ ಪಠ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಮುಖವಾಗಿರುವಂತಹ ಶಿಕ್ಷಣ ಎಂಬ ತ್ರಿಮುಖ ಪ್ರಕ್ರಿಯೆಯಲ್ಲಿ ಪ್ರಮುಖವಾಗಿರುವಂತಹ ಒಂದು ವಸ್ತು ವಿದ್ಯಾರ್ಥಿ. ವಿದ್ಯಾರ್ಥಿ ಶಿಕ್ಷಕ ಮತ್ತು ಸಮುದಾಯಗಳನ್ನು ಒಳಗೊಂಡಂತಹ ಒಂದು ತ್ರಿಮುಖ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿ ಎಂದರೆ ವಿ ಅಂದ್ರೆ ವಿದ್ಯೆಯನ್ನು ಧ್ಯಾನಸಕ್ತನಾಗಿ ಬೇಡುವ ವಿದ್ಯೆಯನ್ನು ಧ್ಯಾನಸಕ್ತನಾಗಿ ಶಿಕ್ಷಕನಲ್ಲಿ ಬೇಡುವಂತಹ ಒಬ್ಬ ವಸ್ತುವೇ ವಿದ್ಯಾರ್ಥಿ ಆಗಿರುತ್ತಾನೆ. ಶೈಕ್ಷಣಿಕ ಮನೋವಿಜ್ಞಾನದ ಬಂದದ್ದು ನಮ್ಮ ಎಲ್ಲ ಶಿಕ್ಷಕರ ಪ್ರಮುಖವಾಗಿರುವಂತಹ ಆದ್ಯ ಕರ್ತವ್ಯ ಎಂದಂತ ಎಂದು ಹೇಳುತ್ತಾ ಈ ಸಂದರ್ಭದಲ್ಲಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತಹ ಎಲ್ಲ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಒಂದು ಆಯೋಜನೆಗೊಂಡಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರುವಂತಹ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಿತವಾಗಿ ನಗಲು ಬರದೆ ಮುನಿಸುತ್ತರವೇ ಮುಗುದೇ, ಹಿತವಾಗಿ ನಗಲು ಬರದೆ ಕರಿ ಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳ ಮೈ ಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳ ಮೈಯ ಬಳಸಿ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ
ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ತನ್ನಾಗೆ ಬಾಳಿಸು ಗುರುವೆ ಕರು ಇಟ್ಟು ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ನಾನು ನನ್ನ ಗೆಳತಿ ಕುಡಿ ಮರವ ಕೇಳಿದರು ಬಹುಮಂದಿಯನ್ನ ಗೆಳತಿ ಕುಲವೊಂದೇ ನಮ್ಮ ಮನವೊಂದೇ ಕುಲವೊಂದೇ ನಮ್ಮ ಮನವೊಂದೇ ಆಚೆಯ ಕೇರಿಯಲ್ಲಿ ಅಲ್ಲೊಬ್ಬ ಸಂಗಾತಿ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯ ಮೆಚ್ಚಿ ಸಂಸಾರ ಮೆಚ್ಚಿ ನೀನೋ ಗದರಿಯೇ ತಮ್ಮ ನೀನೋ ಗದರಿಯೇ ತಮ್ಮ ಕಣ್ಣ ಮೋಚಿ ಮಣ್ಣ ಮೋಚಿ